ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಜಗೇಶ್ ಗುರು ಮತ್ತು ಪರಿಮಳ ಅವರಿದ್ದಾರೆ. ಸೊ ನಾವು ಮಾತಾಡಿದ್ವಿ ಸಂಕ್ರಾಂತಿಯ ಬಗ್ಗೆ. ಸೊ ಸರ್, ನೀವು ಏನೋ ಹೇಳ್ತೀನಿ ಅಂತ ಹೇಳಿದ್ರೆ ನನಗೆ ಸಂಕ್ರಾಂತಿ ಬಗ್ಗೆ ಜನರಲ್ ಆಗಿ ನಾನು ಏನ್ ಅನ್ಕೊಂಡೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾರೆ ಹಣ ಸಹಾಯವರು ಹೋರಾಟ, ಆಮೇಲೆ ಜನ ಎಲ್ಲ ಫ್ಲಾಗ್ ಇಡ್ಕೊಂಡು ಹಾರಾಸರು, ಆಮೇಲೆ ಎಲ್ಲ ಹೋರಾಟ ಮಾಡ್ತಾ ಇರೋರು ಎಲ್ಲ ನೋಡ್ತಿದ್ವಿ ಎಷ್ಟು ಮಟ್ಟಿಗೆ ಅಂತ. ಹಿಂದೆ ಸ್ವತಂತ್ರ ಏನು ಬಂತಲ್ಲ, ಇವತ್ತಾಗಿದ್ರೆ ಬರ್ತಾ ಇರಲಿಲ್ಲ, ಅವತ್ತಿಗಿಲ್ಲ ಬಂತು. ಏನಕ್ಕೆ ಅಂತ ನಾವು ಸುಮ್ಮನೆ ಕೂತ್ಕೊಂಡು ಮೆಲುಕಾದಾಗ ಒಂದು ಕ್ರಾಂತಿಕಾರಿ ಚಿಂತನೆಗಳೆಲ್ಲ ಬರುತ್ತೆ. ಅವತ್ತಿನ ದಿನ ಎಜುಕೇಷನ್ ಕಮ್ಮಿ ಇತ್ತು, ಬಟ್ ಭಾವನೆಗಳು ಜೋರ ಆಗಿತ್ತು. ಎಜುಕೇಷನ್ ತುಂಬ ಕಮ್ಮಿ ಇತ್ತು, ನಮ್ಮ ತಾಯಿಂದಿರೆಲ್ಲ ಓದಿರಲಿಲ್ಲ, ಬಟ್ ಭಾವನೆಗಳಿತ್ತು. ಇವತ್ತು ಎಜುಕೇಷನ್ ಇದೆ, ಬಟ್ ಭಾವನೆಗಳಿಲ್ಲ. ಒಂದು ಆಧುನಿಕತೆಗೆ ಹೆಂಗೆ ನಾವು ಮರೋಗ್ಬಿಟ್ಟಿದ್ದೀವಿ ಅಂದರೆ, ಬಹುಶಃ ಆವತ್ತಿನ ದಿನ ನಾನು ಇವಳನ್ನ ನಾವು ಮಾತಾಡಿಸಿದಾಗ ನಮ್ಮ ಮನೆಯಲ್ಲಿ ಘೋರ ಯುದ್ಧಗಳಾಗೋಯ್ತು. ಯಾವ ಮಟ್ಟಕ್ಕೆ ಅಂದರೆ, ನೀನಂದರೆ ಏನು, ಒಂದು ಹುಡುಗಿ ಹತ್ರ ಮಾತಾಡೋದಂದ್ರೆ ಏನು ಅಂತ ಹೇಳಿ ನಾನು ವಯಸ್ಸಿಗೆ ಬಂದಿರೋ ಹುಡುಗನ ಮೂಲೆಗೆ ಸೇರಿಸ್ಕೊಂಡು, ನಮ್ಮಪ್ಪ ಕಬಡ್ಡಿ ಶಾಟು, ನಮ್ಮ ತಾಯಿ ಕುಂಪು ಶಾಟು, ಯಾರಿಗೆ ನನಗೆ ಸರ್ ಅಂದರೆ ನೀವು ಇಮ್ಯಾಜಿನ್ ಮಾಡಿ. ಆಮೇಲೆ ಅವಳಿಗೆ ಅವ್ರ ತಂದೆ ಸ್ಕೂಡ್ರೈವರ್ ಹತ್ರ ಮುಚ್ಚಿಬಿಟ್ಟವೆ. ಸಿ, ದಟ್ ವಾಸ್ ದಿ ಪೀರಿಯಡ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ, ಲಿವಿಂಗ್ ಟುಗೆದರ್. ಯಾರೋ ಹುಡುಗಿ, ಯಾರೋ ಹುಡುಗ, ಗಂಡ ಹೆಂಡತಿ ಟೈಪ್ ಇರ್ತೀವಿ ಲಿವಿಂಗ್ ಟುಗೆದರ್. ಬೇಡ ಅಂದರೆ ಟಾಟಾ ಮಾಡಿ ಹೊರಟು ಹೋಗ್ತೀವಿ. ಮುಂಚೆ ಏನಿತ್ತು ಅಂದರೆ, ಕಲೆಕ್ಟಿವ್ ಫ್ಯಾಮಿಲೀಸ್ ಇತ್ತು. ತಂದೆ, ತಾಯಿ, ನಾದ್ನಿ, ರಾಜ್ಕುಮಾರ್ ಅವ್ರ ಫ್ಯಾಮಿಲಿ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಭಾರತಮ್ಮವರು, ಮತ್ತು ಅಣ್ಣವರು, ಮಕ್ಕಳು, ಹೆಣ್ಮಕ್ಕಳು, ಆಮೇಲೆ ಪಾರ್ವತಮ್ಮವ್ರ ಮೈತಿಯರು, ನಾದ್ನಿದ್ದರು, ಒಂದು ಒಟ್ಟು ಕುಟುಂಬ. ಆ ಥರ ಒಂದು ಇಮ್ಯಾಜಿನ್ ಮಾಡಿ. ಹಬ್ಬ ಮಾಡಿದಾಗ ಏನು, ಒಬ್ಬರು ಅದನ್ನು ಕುಟ್ಟೋರೇನು, ಒಬ್ಬರು ಅಡುಗೆ ಮಾಡೋರೇನು, ಒಬ್ಬರು ತೋರಣ ಕಟ್ಟೋರೇನು, ಎಷ್ಟು ಚೆನ್ನಾಗಿತ್ತು ಆ ಕಲೆಕ್ಟಿವ್ ಫೀಲಿಂಗು. ಇವತ್ತು ನೀವು ನೋಡಿದ್ರೆ ಟೂ ಮೆಂಬರ್ಸ್ ಇರ್ತಾರೆ, ಅವ್ನು ಒಂದೇ ಒಂದು ಸಾಕುಲಿ ಅಂತ ಒಂದು ಮಗು ಮಾಡ್ಕೊಂಡಿರ್ತಾರೆ. ಆ ಮಗ ಎಲ್ಲೋಗ್ತಾನೆ ಅಂತ ಗೊತ್ತಿಲ್ಲ. ಗಂಡ ಹೆಂಡತಿ ಕೆಲಸಕ್ಕೋಗ್ಬೇಕು, ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಬದುಕಬೇಕು ಪಾಪ ಎಲ್ಲರೂ. ಒಬ್ಬರು ದುಡಿದ್ರೆ ಸಾಕಲ್ಲ, ಇಬ್ಬರು ಕೆಲಸಕ್ಕೆ ಹೋಗ್ಬೇಕು. ಸೊ ರುಸೋ ಅಪ್ಪ ಅಂತ ಇವ್ರು ಬರ್ತಾರೆ, ಅಯ್ಯೋ ಅಪ್ಪ ಅಂತ ಅವ್ರು ಬರ್ತಾರೆ. ಮಕ್ಕಳು ಸರಿಗೆ ಆಗೋದಿಲ್ಲ, ಲಿವಿಂಗ್ ಟುಗೆದರ್ ಯೋಚನೆ ಮಾಡೋಕೆ ಆಗೋದಿಲ್ಲ. ಹಿಂಗೆ ಬದಲಾವಣೆಗಳಾಗೋಯ್ತು ನೋಡಿ. ಇದನ್ನು ನೀವು ಯೋಚನೆ ಮಾಡಿದಾಗ ಆ ಹಳೆ ದಿನದ ಅಮ್ಮಂದಿರು ಸಿಗೋಲ್ಲ ಇವತ್ತು. ವಿದ್ಯಾವಂತ ಅಮ್ಮಂದಿರು ಇದ್ರಲ್ಲ, ಇವತ್ತು ಸಿಗೋದಿಲ್ಲ. ಅವತ್ತಿನ ಹೋರಾಟಗಾರರು ಇವತ್ತು ಸಿಗೋದಿಲ್ಲ. ಅವತ್ತಿನ ಭಾವನೆಗಳು ಇವತ್ತಿಲ್ಲ. ಇವತ್ತೇನಾದ್ರು ಸ್ವತಂತ್ರಕ್ಕೆ ಯಾರು ಹೋರಾಟ ಮಾಡಿದರೆ, ನಮ್ಮ ಮದರ್ ಪ್ರಾಮೇಶ್ ಹೇಳ್ತೇನೆ, ಗಾಂಧೀಜಿಯವರು ಅದಕ್ಕೆ ಓಡಾಗ್ಬಿಟ್ಟಿರೋ, ಏ ಜನಗಳೇ ಸಾಥ್ ಕೊಡ್ತಾ ಇಲ್ಲ ಕಣ್ರಿ, ಭಾಳ ಬೇಜಾರಾಗ್ಬಿಡ್ರಿ, ಎಲ್ಲೋದ್ರು ಕರೆದ್ರು ಬರ್ತಾ ಇಲ್ಲ, ನಾವು ಬಿಜಿ ಇದ್ದೀವಿ ಬಿಡಿ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟಿರೋ ಅಂದರೆ ಅಷ್ಟೊಂದು ಎಲ್ಲೋ ಒಂಥರ ವ್ಯತ್ಯಾಸಗಳು. ಬಟ್ ಏನಾದ್ರು ಒಳ್ಳೇದಾಗಿರ್ಬೇಕಲ್ವ ಈ ಬದಲಾದ ಇದರಲ್ಲಿ? ಏನು ಒಳ್ಳೇದಾಗಿದೆ, ರೋಡ್ ಚೆನ್ನಾಗಾಗಿದೆ, ಮೆಟ್ರೋ ಬಂದಿದೆ, ಭಾವನೆಗಳು ಬೆಳೀತಾ ಇಲ್ಲ ಸರ್. ನೀವು ಇವತ್ತು ಕೇಳು, ಗ್ರಾಮೀಣ ಪ್ರದೇಶಗಳಲ್ಲಿ ಯಾಕೆ ಗಟ್ಟಿ ಫ್ಯಾಮಿಲಿಗಳಿದ್ದಾವೆ ಅಂತಂದರೆ, ನೀವು ನೋಡಿದ್ರೆ ಅದೇ ಕಲೆಕ್ಟಿವ್ ಮೋಟಿವ್ಸ್ ಇರುತ್ತೆ. ಎಸ್, ನಮ್ಮ ಪುಣ್ಯ ಅಂದರೆ ಇನ್ನೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ, ತಾಲೂಕು ಪ್ರದೇಶಗಳಲ್ಲಿ ಇನ್ನೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಸಂಬಂಧಗಳು. ಬಟ್ ಹುಡುಗರನ್ನು ಕೇಳಿಸ್ಬಿಟ್ಟಿದ್ದಾರೆ, ಹುಡುಗರು ಫಿನಿಷು ಅಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ ಹುಡುಗರೆಲ್ಲ ಬೀಳಿ ಎಣ್ಣೆ ಕಾಯ್ಕಿದ್ದು ಎಲ್ಲ ಮರ ಕೊಟ್ಟು ಎಲ್ಲ ಬಾರಲು ಕೂತ್ಕೊಳ್ಳೋದು, ಅಲ್ಲೂ ಕೂಡ ಅಭ್ಯಾಸಗಳು ಸ್ಟಾರ್ಟ್ ಆಗ್ಬಿಡ್ತದೆ. ಓನ್ಲಿ ಬಿಕಾಸ್ ಆಫ್ ಪಾಶ್ಚಿಮಾತ್ಯದ ಶೈಲಿಗಳು, ಸ್ಟೈಲ್ಗಳು ನಮ್ಮಲ್ಲಿ ಕಣ್ಣು ಕಾಣಿಸ್ಬಿಟ್ಟು ನಾವು ಟೋಟಲಿ ಚೇಂಜ್. ಸೊ ಈ ಹಬ್ಬ ನಾನು ನೆನೆಸ್ಕೊಂಡಾಗ, ನನ್ನ ಬಾಲ್ಯದ ಹಬ್ಬ ನೆನೆಸ್ಕೊಂಡ್ರೆ, ಚೌಡೇಶ್ವರಿ ಟೆಂಪಲ್ ಅಂತ ಶ್ರೀರಾಮಪುರಮಲ್ಲಿದೆ ಸರ್, ಆ ಹಸು ಸಾಲಗಳನ್ನ ನೋಡೋದಕ್ಕೆ ನಿಂತ್ಕೋತಾ ಇದ್ವಿ, ಆ ಬೆಂಕಿ ಹಾಕಿ ಹಸುಗಳನ್ನ ಎಗರಿಸೋದನ್ನ ನೋಡೋದಕ್ಕೆ ನಿಂತ್ಕೋತಾ ಇದ್ವಿ. ಬಹುಶಃ ಹುಡುಗರು ನೆನಪಿದೆ ಅದೆಲ್ಲ. ಏನು ಒಂದು ಹಬ್ಬ ಹೆಂಗಿತ್ತು ವಾತಾವರಣ ಅಂದ್ರೆ, ಬೆಂಗಳೂರಲ್ಲಿ ಹೌದು, ಬೆಂಗಳೂರು ಹಳ್ಳಿಗೆ ಹೋಗ್ಬೇಡಿ ನೀವು, ಎರಡು ಕಣ್ಣು ಸಾಲ ನೋಡೋದಕ್ಕೆ. ಇವತ್ತು ನಾವು ನೋಡಿದ್ರೆ ಏನೋ ಎಲ್ಲ ಆರಾಮಾಗಿದ್ದಾರೆ, ಏನೋ ಒಂದು ಹಬ್ಬದ ವಾತಾವರಣ ಕಾಣಿಸ್ತಾ ಇಲ್ಲ, ಎಲ್ಲಿ ನಡೀತಾ ಇದೆ, ಹೆಂಗ್ ನಡೀತಾ ಇದೆ ಗೊತ್ತಿಲ್ಲ. ಇವತ್ತು ಆಚಾರವಂತರು ಇದ್ದಾರೆ, ಏನೇ ಆದರೂ ಕೂಡ ಅವತ್ತಿನ ದಿನ ಎದ್ದು ಸ್ನಾನ ಸಂಧ್ಯಾ ಒಂದೇ ಮಾಡಿ ಎಲ್ಲ ಪೂಜೆ ಪ್ರಸಂಗ ಒಂದು ವರ್ಗ ಇದೆ, ಬಟ್ ಅವ್ರು ತುಂಬ ಕಮ್ಮಿ, 10% ಇದ್ದಾರೆ, 90% ಎಲ್ಲ ಇಂಗ್ಲೀಷ್ ಅವರು. ಆದರೂ ಕೂಡ ಈಗ ನಾವು ಏನು ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ, ಉಳಿಸ್ಕೊಂಡು ಹೋಗಬೇಕಾಗಿದೆ. ನಾನು ಅದಕ್ಕೆ ಹೇಳಕ್ಕೆ, ಮೇಟ್ರಿಯಾಕ್ ಆನೆ ಇತ್ತು ಗೊತ್ತಾ, ಮೇಟ್ರಿಯಾಕ್ ಆನೆಗಳಲ್ಲಿ ಮೇಟ್ರಿಯಾಕ್ ಅಂತ ಇತ್ತು ಗೊತ್ತಾ, ಅದು ತನ್ನ ಹಿಂದಿನ ಸಂತತಿ, ಯಾರೋ ಅವ್ರ ಅಪ್ಪ ಅಜ್ಜ ತಾತ ಮುತ್ತಾತ ಅಂತ ಹೇಳಿಕೊಟ್ಟಿದ್ದಾರೆ ಎಲ್ಲಿ ನೀರು ಸಿಗುತ್ತೆ, ಎಲ್ಲಿ ಶತ್ರುಗಳು ಇರ್ತಾರೆ,
ಯಾವ ರೀತಿ ನನ್ನ ಮಕ್ಕಳನ್ನ ಕಾಪಾಡ್ಕೋಬೇಕು ಅಂತ ಒಂದು ಮೇಟ್ರಿಯಾಕ್ ಆನೆ ಇರುತ್ತೆ ಅವಾಗ. ಅದೊಂದನ್ನ ಕೊಂದಾಕ್ಬಿಟ್ರೆ ಈ ಜನರೇಷನ್ ಹಾಳಾಗ್ಬಿಡುತ್ತೆ. ನಾವು ನೋಡಿದ್ರೆ ಮೈಸೂರು ಆನೆ ನೋಡ್ಬಿಡ್ತು, ಅದೆಲ್ಲ ಮೇಟ್ರಿಯಾಕ್ ಆನೆ ಇಲ್ಲೇ ಇರೋದು. ಸೊ ಹಾಗೆ ಇವತ್ತು ನಮಗೆ ಮೇಟ್ರಿಯಾಕ್ ಬೇಕಾಗಿದೆ. ಅದು ಯಾರಾದ್ರೂ ಆಗ್ಬೋದು, ದೇವ್ರು ಆಗ್ಬೋದು ಅಥವಾ ತಿಳಿದಂತವ್ರು ಆಗ್ಬೋದು, ತಮ್ಮಂತ ಮಾಧ್ಯಮ ಆಗ್ಬೋದು. ಹಳೇದನ್ನ ನೆನಪು ಮಾಡಬೇಕು, ಹೊಸದನ್ನ ಕಲಿತ ಹಳೇದನ್ನ ಜೊತೆಗೆ ಉಳಿಸ್ಕೊಳ್ಳೋದು ಮಾಡಬೇಕು. ಮಾಡಿದಾಗ ಮಾತ್ರ ನಮ್ಮದು ಒಂದು ಸನಾತನ ಸಂಸ್ಕೃತಿ. ಉದಾಹರಣೆಗೆ ನಾನು ಒಂದು ಹೇಳ್ತೀನಿ, ಎಷ್ಟು ಜನ ಈ ಮಾಧ್ಯಮದಲ್ಲಿ ಕೇಳ್ತಾರೆ ಸತ್ಯ ಅನ್ಬೇಕು, ಒಂದು ಭಾಷಣ ಮಾಡ್ತಾ ಇರ್ತೀವಿ, ಭಾಷಣ ಮಾಡ್ತಾ ಇರ್ತೀವಿ, ನಮ್ಮ ಶ್ಲೋಕನೋ ಇನ್ನೊಂದು ಮಧ್ಯಾಹ್ನ ಒಂದು ಮಹಾಮಂಗಳಾರತಿನೋ ಏನೋ ಆದಾಗ ಯಾರಿಗೂ ಕೇರಿಲ್ಲ, ಯಾರಾದ್ರೂ ಹೋಗಿ ಕೇರ್ ಮಾಡಲ್ಲ, ಏನೋ ನಡೀತಾ ಇದೆ ಮಾಮೂಲು ಅಂತ. ಅದೇ ಮೈಕ್ಗಳಲ್ಲಿ ಬೇರೆ ದೇವರುಗಳ ಹೆಸರನ್ನ ಹೋಗ್ಬಿಟ್ರೆ ಎಲ್ಲ ಬಂದ್ ಮಾಡಿಬಿಡ್ತಾರೆ, ಎಲ್ಲ ಕೈಗಟ್ಟು ನಿಂತ್ಕೊಂಡ್ರೆ ನಮ್ಮವರೇ ರೆಸ್ಪೆಕ್ಟ್ ಕೊಡ್ತೀವಿ ನಾವು. ಅಂದ್ರೆ ಬೇರೆ ರೀತಿ ನಾವು ಎಷ್ಟು ರೆಸ್ಪೆಕ್ಟ್ ಮಾಡೋದು ನಮ್ಮ ಥರ ಮಾಡಿ, ಯಾಕೆ ನಾವು ಆ ಸಂಸ್ಕೃತಿ ನೆನಪಲ್ಲಿಟ್ಕೊಂಡ್ರೆ. ಸೊ ನಾವು ಹಾಗೆ ಬದಲಾದ ಕಾಲಗತಿಯಲ್ಲಿ ಕೂಡ ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ, ಬೆಳೆಸ್ಕೊಳ್ಬೇಕಾಗಿದೆ ಅನ್ನೋದು ನಿಜ ಹೇಳಿದ ಹಾಗೆ, ಅದನ್ನ ನೆನಪಿಸ್ಕೊಳ್ಬೇಕಾಗಿದೆ ಅನ್ನೋದು ಕೂಡ ಕರೆಕ್ಟ್. ಸೊ ಜಗೇಶ್, ನಾವು ತುಂಬಾ ಸೀರಿಯಸ್ ಆಗಿ ಮಾತಾಡ್ತೀವಿ, ನನಗೆ ಈ ಇದಿದೆ ಇದೇನು ನಿಮ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರು ಮೇಡಮ್? ನನ್ಗೆ ಬಹಳ ಇಷ್ಟ. ನೀವು ಹೆಂಗ್ ಇಟ್ಟಿದ್ರಿ ಅಂದ್ರೆ ತಿನ್ನೋದು ಬೇಡ ಅಂತ ಬಹಳ ಯೋಚನೆ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ ನಮ್ಮ ಶೂಟಿಂಗ್ ಅಂದ್ರೆ ಹಿಂಗೆಲ್ಲ ಅಟ್ಮಾಸ್ಫಿಯರ್ ಅಲ್ಲಿ ಇಡ್ತಾರೆ, ಫಸ್ಟ್ ನೈಟ್ ಅಲ್ಲಿ ಸ್ವೀಟ್ ಸೀಮೆಣ್ಣೆ ಹಾಕ್ಬಿಟ್ಟಿರ್ತಾರೆ, ಹೋಗಿ ಒಂದ್ ಯಾರು ಬಯಲಿಸ್ಕೊಂಡ್ರೆ ಕಂಟಿನ್ಯೂ ಹೋಗ್ಬಿಡಲ್ಲ, ಅದಕ್ಕೆ ಟೈಮಿಂಗ್ ಸೀಮೆಣ್ಣೆ ಮುಟ್ಟಂಗಿಲ್ಲ, ಸಾಸಿಗೆ ಹೋಗಿಲ್ಲ. ನಾನು ಅದನ್ನೇ ಯೋಚನೆ ಮಾಡಿದೆ, ಬಂದು ತಿನ್ನೋ ಚೆನ್ನಾಗಿದೆ, ಆಮೇಲೆ ಇವರೆಲ್ಲ ಸೀಮೆಣ್ಣೆ ಕೊನೆಯಾಗಿ ನೀವು ಹೇಳ್ತೀರಿ ನಿಮ್ಮ ಮಗನ ಬಗ್ಗೆ, ಸಂಕ್ರಾಂತಿ ಹಬ್ಬದ ಬಗ್ಗೆ, ಸಂಕ್ರಾಂತಿ ಫಿಲ್ಮ್ ಬಗ್ಗೆ. ಆಕ್ಚುಲಿ ಇದು ಅನ್ಎಕ್ಸ್ಪೆಕ್ಟೆಡ್ ಪ್ರೋಗ್ರಾಮ್, ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಒಳ್ಳೆ ಒಂದು ಚಾನ್ಸ್ ಇತ್ತು. ಒಂದು ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಮೀಟ್ ಮಾಡಿ ಮಾತಾಡುವಂಥದ್ದು, ಈ ಹಬ್ಬ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಒಂದು ವಿಶೇಷ ಅಷ್ಟೇ. ಓಕೆ, ಮುಂದಿನ ಸಂಕ್ರಾಂತಿ ಹಬ್ಬದೊಳಗಡೆ ನಿಮ್ಮ ಬದುಕಲ್ಲಿ, ಗುರುವಿನ ಬದುಕಲ್ಲಿ ಏನ್ ಚೇಂಜಸ್ ಆಗಬೇಕಂತ ಬಯಸ್ತೀರ? ಡ್ರೀಮ್ಸ್ ಅನ್ನೋದು ಏನಿದ್ರು ಅದು ಸಣ್ಣ ಡ್ರೀಮ್ ಇರ್ಲಿ ದೊಡ್ಡ ಡ್ರೀಮ್ ಇರ್ಲಿ, ಅದೆಲ್ಲ ಆಗದೆ ಇರೋ ಮಾತು. ನಾನು ಏನ್ ಅನ್ಕೊಂಡಿದ್ದೀನಿ, ಒಬ್ಬ ತಂದೆ ಆಗಿ ನನಗೆ ತಂದೆ ತಾಯಿ ನಮ್ಮ ಕರ್ನಾಟಕ ಜನತೆ ಇದ್ದಾರೆ, ಅವ್ರ ಆಶೀರ್ವಾದ ನಾನು ಎಷ್ಟು ವರ್ಷ ಬೆಳೆದ್ಬೋದೆ, ನನ್ನ ಬಂದಾಗೆ ಅವ್ರ ಪುಣ್ಯವೋ ಅಥವಾ ನನ್ನ ಪುಣ್ಯವೋ ಗೊತ್ತಿಲ್ಲ, ತಂದೆ ಆಗಿ ಒಂದು ಕರ್ತವ್ಯ ಮಾಡಬೇಕು ಅಂತ ಆಸೆ. ಅದಕ್ಕೆ ನಾನು ಅವನನ್ನು ಋತುದಲ್ಲಿ ಗಮನಿಸಿ ಇವನು ಯಾವ ಪಾತ್ರ ಮಾಡಿದೆ, ನಾನು ನೋಡಿ ಅವ್ರ ತಂದೆ ಆಗಿ ನೋಡ್ತಿಲ್ಲ, ನಾನು ಕಲಾವಿದಾಗಿ ಅವನ ಡೈರೆಕ್ಟರ್ ಆಗಿ ಯೋಚನೆ ಮಾಡಿದೆ, ಯಾವ ಪಾತ್ರ ಮಾಡಿದ್ರೆ ಇನ್ನೂ ಜನಕ್ಕೆ ಹತ್ರ ಆಗ್ಬೋದು ಯೋಚನೆ ಮಾಡ್ತಾ ಅದ್ಭುತವಾದ ಒಂದು ಸ್ಕ್ರಿಪ್ಟು ನನಗೆ ಸಿಕ್ಬಿಡ್ರಿ. ಅದು ನನಗೆ ಆಗಿರೋ ಸಂತೋಷಕ್ಕೆ ಪಾರವೇ ಇಲ್ಲ. ಒಬ್ಬ ಯೂತ್ ಹೆಂಗಿರಬೇಕು, ಅವನು ಬದುಕಿನಲ್ಲಿ ಯಾವ ರೀತಿ ಎದ್ದು ಬರ್ತಾನೆ, ಅವನ ರೋಷ ಯಾವಾಗ ಬರಬೇಕು, ಆಮೇಲೆ ಹೆಂಗೆ ಅವ್ನು ಹ್ಯೂಮರಸ್ ಆಗಿರಬೇಕು, ನವರಸಭರಿತವಾದ ಪಾತ್ರ ಅವ್ನು ಸ್ಕ್ರಿಪ್ಟ್ ಸಿಕ್ಬಿಟ್ಟಿದೆ ನನಗೆ. ನಾನು ಭಾಳ ಹೆಮ್ಮೆಯಿಂದ ಅವಳು ನಿದ್ರೆ ಮಾಡ್ತಿದ್ದು, ಮಧ್ಯರಾತ್ರಿ 1 ಗಂಟೆಯಲ್ಲಿ ಬರುತ್ತೆ, ಓಡ್ ಬನ್ನಿ ಓಡ್ ಬನ್ನಿ ಒಂದು ಸ್ಕ್ರಿಪ್ಟ್ ಹೇಳ್ತಿ ಕೇಳಿ, ಇದು ಭಾಳ ಖುಷಿಯಾಗ್ಬಿಟ್ರು, ಭಾಳ ಚೆನ್ನಾಗಿದೆ, ಬೇಗ ಮಾಡಿ ಅಂತ ಇವರು ಬಿಲ್ಡಪ್ ಆಗ್ಬಿಟ್ರು. ಆ ಒಂದು ಚಿತ್ರನ ನನ್ನ ಸಂಸ್ಥೆಯಲ್ಲಿ ಅವನಿಗೆ ನೆಕ್ಸ್ಟ್ ಆ ಪ್ರಾಜೆಕ್ಟ್ ಮಾಡಿಸ್ತೇನೆ. ಇನ್ನೂ ಹೆಸರಿಟ್ಟಿಲ್ಲ, ಹೆಸರು ಬಂದಿಲ್ಲ ಅದಕ್ಕೆ, ಅದ್ರ ತಕ್ಕಂಗೆ ಹೆಸರು ಬೇಕು ನಮಗೆ. ನಿಮ್ದೇನಾದ್ರು ಅದೆಲ್ಲ ಅದಲ್ಲ, ಒಂದು ಪಕ್ಕ ಒಂದು ನಾನು ಇವ್ನಿಗೆ ಏನು ಹೇಳಿದ್ದೀನಿ, 5 ಪಿಕ್ಚರು ಇವನಿಗೆ ಹೇಳಿದ್ದೀನಿ, 5 ಪಿಕ್ಚರು ನಿನ್ನ ಲೈಫಲ್ಲಿ ಸ್ಟೆಪ್ಪಿಂಗ್ ಸ್ಟೋನು, ಏನಂದ್ರೆ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು, ಆಮೇಲೆ ಎಷ್ಟು ಬಿಲ್ಡಿಂಗ್ ಬೇಕಾಗಿರ್ಬೋದು. ಸೊ ಹಾಗಾಗಿ ಆ ಫೌಂಡೇಶನ್ ಸ್ಟ್ರಾಂಗ್ ಆಗೋದಕ್ಕೆ ಒಂದು ಒಳ್ಳೆ ಒಬ್ಬ ಕಮರ್ಷಿಯಲ್ ಕಲಾವಿದನಿಗೆ ಏನೇನೆಲ್ಲ ಮ್ಯಾಸ್ಕುಲಿನ್ ಆಗಿರಬೇಕು, ಕಾಮಿಕ್ ಆಗಿರಬೇಕು, ಲವ್ ಇರಬೇಕು, ಆಕ್ಷನ್ ಇರಬೇಕು, ಇದೆಲ್ಲ ರೆಡಿ ಮಾಡಿ. ಎಸ್ ಗುರು, ಕೊನೆ ಮಾತು ನಿಮ್ಮದು. ಹಾಂ, ನಮ್ಮ ಅಪ್ಪ ಅಮ್ಮಗೆ ಒಂದು ಥ್ಯಾಂಕ್ಸ್ ಹೇಳಿ, ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲದಂಗೆ ನಾನು ಲೈಫಲ್ಲಿ ಏನೋ ಒಂದು ದೋಣಿದ್ದೀನಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ದೇರ್ ಗೈಡೆನ್ಸ್ ಅಂಡ್ ದೇರ್ ಸಪೋರ್ಟ್. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ಎಲ್ಲ ಸ್ಟೂಡೆಂಟ್ಸ್ ಆ್ಯಂಡ್ ಎಲ್ಲರಿಗೂ ಅಲ್ಲಿ ಆಚೆ ನಿಮ್ಮ ಅಪ್ಪ ಅಮ್ಮ ಹೇಳುವಾಗ ನಿಮ್ಗೆ ಲೇಡ್ ಅನ್ಸ್ಬೋದು, ಆದರೆ ಅದು ಹೇಳೋಕ್ಕೂ ಒಂದು ರೀಸನ್ ಇರುತ್ತೆ, ಕೇಳಿದ್ರೆ ನಿಮ್ಗೆ ಒಳ್ಳೇದು ಅಂತ ಒಂದು ಅಡ್ರೆಸ್, ಚಿಕ್ಕ ಅಡ್ರೆಸ್. ನಾವು ಬೇಡ್ಕೊಂಡ್ಬಿಡ್ತೀವಿ ಸರ್, ರಾಕ್ಲೇ ವೆಂಕಟೇಶ್ ನನ್ನ ಫ್ರೆಂಡು ಸರ್, ಅವ್ನಿಗೆ 2 ಮೊಮ್ಮಕ್ಕಳು ಆಗ್ಬಿಟ್ಟಿದ್ದಾರೆ ಸರ್, ಈ ನನ್ನ ಮಗಳು ಮದುವೆ ಮಾಡ್ಸಿದ್ರೆ ನಾನು ಬೇಗ ತಾರ ಆಗಬೇಕು. ನಿಮ್ಮ ತಾತನ ಒಳ್ಳೆ ಸುಟ್ಟ ಆಗಲ್ಲ ಫಸ್ಟ್ ಆಫ್ ಆಲ್. ಅಯ್ಯೋ, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಜಿಗೇಶ್ ಜಿ. ಗುರು ತುಂಬ ಥ್ಯಾಂಕ್ಸ್ ನಮಗೆ ಮೇಡಮ್, ನಿಮ್ಗೆ ಕೂಡ ಥ್ಯಾಂಕ್ ಯು. ಸೊ ಜಿಗೇಶ್ ಫ್ಯಾಮಿಲಿ ಜೊತೆಗೆ ಒಂದು ಚಿಕ್ಕದಾದ ಚುಕ್ಕದಾದ ಹಾರ್ಟೆ
ಜೊತೆಗೆ ಸಂಕ್ರಾಂತಿ ಚಿತ್ರದ ಬಗ್ಗೆ ಮಾತಾಡಿದ್ರೆ, ಸೊ ಸಂಕ್ರಾಂತಿ ಹಬ್ಬ ಈ ಎಳ್ಳು ಬೆಲ್ಲ ಈ ಹಬ್ಬ ಎಲ್ಲರೂ ಬಹಳ ಸಿಹಿನೇ ಜಾಸ್ತಿ ತರಲಿ ಅಂತ ಹಾರೈಸಿದ್ರೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ. ನೆನಪಿಗೆ ನೆನಪು ಧನಿಸುವ ನೆನಪು ಇದು.